ಹಲೋ ಎನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರರ ಕರೆಂಟ್ ಅಫೇರ್ಸ್ಗಳನ್ನು ನಾವು ಸ್ಟಡಿ ಮಾಡಿರಿದ್ದೀವಿ ಮುಖ್ಯವಾಗಿ ಇಂಟರ್ನ್ಯಾಷನಲ್ ಹಾಗೆ ನ್ಯಾಷನಲ್ ಹಾಗೆ ನಮ್ಮ ಪ್ರೀತಿಯ ಕರ್ನಾಟಕ ಓಕೆನಾ ಈ ಮೂರು ಆ್ಯಂಗಲ್ಗಳ ಒಂದು ದೃಷ್ಟಿಯಿಂದ ಅಂದರೆ ಈ ಮೂರು ಮೇಜರ್ ಕ್ಷೇತ್ರಗಳಲ್ಲಿ ಆಗಿರುವಂತಹ ಪ್ರಮುಖ ಕರೆಂಟ್ ಅಫೇರ್ಸ್ಗಳನ್ನು ನಿಮಗೋಸ್ಕರ ಸಿದ್ಧಪಡಿಸ್ಕೊ ತೊಗೊಂಬಂದಿದ್ದೇವೆ ಫ್ರೆಂಡ್ಸ್ ನೋಡಿ ಕರೆಂಟ್ ಅಫೇರ್ಸ್ ಪ್ಲೇಸ್ ಅ ಮೇಜರ್ ರೋಲ್ ಇನ್ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ಪ್ರತಿಯೊಂದು ಎಕ್ಸಾಮ್ಸ್ ನೀವು ಯಾವುದೇ ತೊಗೊಳ್ಳಿ ನೇಮಕಾತಿ ಪರೀಕ್ಷೆಗಳಲ್ಲಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಪಕ್ಕ ಕೇಳೇ ಕೇಳಿರ್ತಾರೆ ಸೊ ಹಾಗಾಗಿ ಇಟ್ ಈಸ್ ಯುವರ್ ಪ್ರೈಮ್ ಡ್ಯೂಟಿ ಆಯಿತಾ ಪ್ರತಿದಿನ ಪ್ರತಿದಿನ ನೀವೇನು ಮಾಡಲೇಬೇಕಾಗುತ್ತೆ ಕರೆಂಟ್ ಅಫೇರ್ಸ್ಗಳನ್ನು ಅಪ್ಡೇಷನ್ ನೋಡ್ಕೊಳ್ಳೇಬೇಕಾಗತ್ತೆ ಇಟ್ ಈಸ್ ನಾಟ್ ಅ ಒನ್ ಟೈಮ್ ವರ್ಕ್ ಆಯಿತಾ ನೋಟಿಫಿಕೇಶನ್ ಆದಮೇಲೆ ಆಯಿತಾ ಫಾರ್ ಎಕ್ಸಾಂಪಲ್ ಜೂನಿಂದ ಹಿಡ್ಕೊಂಡು ಸರಿನಾ ಡಿಸೆಂಬರ್ವರೆಗೆ ನಾನು ನೋಡ್ಕೊಳ್ತೇನೆ ಆ ಥರ ಆಗೋದಿಲ್ಲ ಸರಿನಾ ಆ ಥರ ಅಂದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ ಡೇಲಿ ಡೇಲಿ ನೀವು ಕರೆಂಟ್ ಅಫೇರ್ಸ್ಗಳನ್ನು ನೋಡಿ ನೋಟ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಿಮಗೆ ಖಂಡಿತವಾಗಿಯೂ ಎಕ್ಸಾಮ್ಸ್ ಟೈಮಲ್ಲಿ ಅಷ್ಟೊಂದು ಪ್ರೆಷರ್ ಇರೋದಿಲ್ಲ ಆ ಒಂದು ಹಿತದೃಷ್ಟಿಯಿಂದ ನಿಮಗೋಸ್ಕರ ಆಯಿತಾ ನಿಮ್ಮ ಒಂದು ಎಕ್ಸಾಮ್ಸ್ ಆಗಲಿ ಅನ್ನುವಂತಹ ಪ್ರತಿಯೊಂದು ಎಕ್ಸಾಮ್ಸ್ಗಳು ನೋಡ್ತಾ ಇರ್ಬೋದು ಕೆ ಪಿ ಎಸ್ ಸಿಯಿಂದ ಸುಮಾರು ವೇಕೆನ್ಸಿಸ್ಗಳಿಗೆ ನೋಟಿಫಿಕೇಷನ್ ಆಗಿದೆ ಸಚ್ ಆಸ್ ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಹಾಗೆ ಅಕೌಂಟ್ ಅಸಿಸ್ಟೆಂಟ್ ಆಯಿತಾ ಅವನ್ನೆಲ್ಲ ಏನಂತ ಕರೀತಾರೆ ಗ್ರೂಪ್ ಸಿ ವೃಂದದ ವೇಕೆನ್ಸೀಸ್ಗಳು ಅಂತ ಹೇಳ್ತಾರೆ ಹಾಗೆ ಮುಂದೆ ಬರುವಂಥ ದಿನಗಳಲ್ಲಿ ಕೆ ಎಸ್ ಸಹ ನೋಟಿಫಿಕೇಶನ್ ಆಗುತ್ತೆ ಪಿ ಡಿ ಒ ಕೆ ಎ ಕಡೆಯಿಂದ ಏನು ನೋಟಿಫಿಕೇಶನ್ ಆಗುತ್ತೆ ಪಿ ಒ ಹಾಗೆಯೇ ಕೆ ಎ ಕಡೆಯಿಂದ ಸೆವೆನ್ ಹಂಡ್ರೆಡ್ ಪ್ಲಸ್ ಗಳಿಗೆ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ ಸರಿನಾ ಹಾಗೇ ಬರುವಂತಹ ದಿನಗಳಲ್ಲಿ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಆಗ್ತಾ ಇದೆ ಪಿ ಯು ಕಾಲೇಜ್ ರಿಕ್ರೂಟ್ಮೆಂಟ್ ಆಗ್ತಾ ಇದೆ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ರಿಕ್ರೂಟ್ಮೆಂಟ್ ಆಗ್ತಾ ಇದೆ ಇಷ್ಟೆಲ್ಲ ನೇಮಕಾತಿಗಳಿಗೆ ಕಾಮನ್ ಆಗಿರುವಂತಹ ಒಂದು ಸಬ್ಜೆಕ್ಟ್ ಏನಂತ ನಿಮಗೆ ಹೇಳೋದಾದರೆ ಕರೆಂಟ್ ಆಗ್ತದೆ ಹಾಗಾಗಿ ಯಾರ್ಯಾರು ಕರೆಂಟ್ ಅಫೇರ್ಸನ್ನು ಟಾಪ್ ಮಾಡಬೇಕು ಅಂತ ಇದೀರಾ ಕರೆಂಟ್ ಅಫೇರ್ಸನ್ನು ಆಯ್ತಾ ಹೈಯೆಸ್ಟ್ ಮಾರ್ಕ್ಸನ್ನು ಗಳಿಸ್ಬೇಕಂತ ಇದ್ದೀರಾ ಸೊ ಇವತ್ತಿಂದ ನಿಮಗೋಸ್ಕರ ಕರೆಂಟ್ ಅಫೇರ್ಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಸ್ಟಾರ್ಟಿಂಗ್ ಫ್ರಾಮ್ ಜೂನ್ ಫಿಫ್ಟೀನ್ ಓಕೆ ಜೂನ್ ಫಿಫ್ಟೀನ್ ಎರಡು ಸಾವಿರದ ಇಪ್ಪತ್ತ್ಮೂರು ಸರಿನಾಂಡ್ಸ್ ಡೈಲಿ ಡೈಲಿ ಕರೆಂಟ್ ಅಫೇರ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಇನ್ ಕೇಸ್ ಡೈಲಿ ಆಗಲಿಲ್ಲ ಅಂತಂದ್ರೂ ಯಾವ ದಿನಕ್ಕೆ ಬಿಟ್ಟಿರ್ತೇವೆ ಅದರ ನೆಕ್ಸ್ಟ್ ಡೇಯ ಒಂದು ಕರೆಂಟ್ ಅಫೇರ್ಸ್ಗಳನ್ನು ನಿಮಗೋಸ್ಕರ ನಾವು ತರ್ತಾ ಇರ್ತೇವೆ ಸೊ ಹಾಗಾಗಿ ಇಟ್ ಈಸ್ ಯುವರ್ ಪ್ರೈಮ್ ಡ್ಯೂಟಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ನೋಟ್ ಆಯಿತಾ ಆ್ಯಂಡ್ ಸಾಧ್ಯ ಆಯಿತು ಅಂತಂದರೆ ಪ್ರತಿ ತಿಂಗಳ ಎಂಡಲ್ಲಿ ಈ ಟೋಟಲ್ ಪಿ ಡಿ ಕಂಬೈನ್ಡ್ ಕಂಬೈಂಡ್ ಮಾಡಿ ನಿಮಗೋಸ್ಕರ ನಮ್ಮ ಟೆಲಿಗ್ರಾಮಲ್ಲಿ ಸಹ ಪೋಸ್ಟ್ ಮಾಡ್ತಾ ಇರ್ತೇವೆ ಸೊ ನೀವು ಪ್ರಿಂಟ್ ಹಾಕಿಸಿಕೊಂಡು ಓದ್ಕೋಬಹುದು ಆಸ್ಪ್ರೆಂಡ್ಸ್ ಕರೆಂಟ್ ಅಫೇರ್ಸ್ ಪ್ಲೇಸ್ ಮೇಜರ್ ರೋಲ್ ಇನ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸೊ ಮೊಟ್ಟ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಆಸ್ಪ್ರೆಂಡ್ಸ್ ಇತ್ತೀಚೆಗೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಈ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಒಂದು ಯೋಜನೆ ಯಾವುದದು ನ್ಯೂಟ್ರಿ ಗಾರ್ಡನ್ ಯೋಜನೆ ನೆನ್ಪಿಟ್ಕೊಳ್ಳಿ ನ್ಯೂಟ್ರಿ ಗಾರ್ಡನ್ ಯೋಜನೆ ಅದನ್ನ ಶ್ಲಾಘನೆ ಮಾಡಿದ್ದಾರೆ ನೋಡಿ ಈ ನ್ಯೂಟ್ರಿ ಗಾರ್ಡನ್ ಯೋಜನೆ ಯಾವ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಜಾರಿಗೆ ತಂದಿದೆ ಅಂತ ನಿಮ್ಗೆ ಹೇಳೋದಾದ್ರೆ ಫೋರ್ ಆಪ್ಷನ್ಸ್ ಇದೆ ರೈಟ್ ಆಪ್ಷನ್ ಇಸ್ ಲಕ್ಷದ್ವೀಪ ಸರಿನಾ ಲಕ್ಷ ದ್ವೀಪ ಐಲ್ಯಾಂಡ್ ಅಂತ ನಾವು ಹೇಳ್ತೀವಿ ಸೊ ಅಲ್ಲಿರುವಂತಹ ಸರ್ಕಾರ ನ್ಯೂಟ್ರಿ ಗಾರ್ಡನ್ ಎನ್ನುವಂತಹ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯ ಪ್ರಕಾರ ಏನ್ ಮಾಡ್ತಾರೆ ಪ್ರತಿಯೊಬ್ಬ ರೈತರಿಗೆ ವೆಜಿಟೇಬಲ್ ಸೀಡ್ಸ್ ಗಳನ್ನ ಕೊಡಲಾಗುತ್ತೆ ವೆಜಿಟೇಬಲ್ ಆರ್ಗ್ಯಾನಿಕ್ ಸೀಡ್ಸ್ಗಳನ್ನು ಕೊಡಲಾಗುತ್ತೆ ಸೊ ಏನು ಮಾಡಬೇಕಾಗುತ್ತೆ ತಮ್ಮ ಮನೆಯ ಅಂಗಳ ಇರ್ಬೋದು ಅಥವಾ ಹೊಲ ಇರ್ಬೋದು ಹೊಲ ಅಂತ ಏನು ಹೇಳ್ತೀವಿ ಸೊ ಅದರಲ್ಲಿ ಅವರು ಅದನ್ನು ಬೆಳೆಸ್ಬೇಕಾಗತ್ತೆ ಆ್ಯಂಡ್ ಬೆಳೆಸಿ ಏನು ಮಾಡ್ತಾ ಇದ್ದಾರೆ ಈಗ ಅವರು ಕ್ವಾಲಿಟಿ ಆಫ್ ವೆಜಿಟೇಬಲ್ ಫೂಡನ್ನು ಕ್ವಾಲಿಟಿ ಆಫ್ ವೆಜಿಟೇಬಲ್ ವೆಜಿಟೇಬಲ್ಗಳನ್ನು ಬೆಳೀತಾ ಇದ್ದಾರೆ ಆ್ಯಂಡ್ ಅದು ಬಹಳಷ್ಟು ಪ್ರಶಂಸೆಗೂ ಸಹ ಕಾರಣವಾಗಿದೆ ಇನ್ ಇಂಟರ್ನ್ಯಾಷನಲ್ ಲೆವೆಲ್ ಸೊ ಆ ಒಂದು ಯೋಜನೆಗೆ ಏನಂತ ಹೇಳಿದ್ರೆ ನ್ಯೂಟ್ರಿ ಗಾರ್ಡನ್ ಯೋಜನೆ ಸೊ ಯಾವ ಸರ್ಕಾರ ಜಾರಿಗೆ ತಂದಿದೆ ಲಕ್ಷದ್ವೀಪ ಓಕೆನಾ ಲಕ್ಷದ್ವೀಪ ಒನ್ ಆಫ್ ದ ಬ್ಯೂಟಿಫುಲ್ ಐಲ್ಯಾಂಡ್ ಆಫ್ ಅವರ್ ಇಂಡಿಯಾ ಅಂಡ್ ಆ ಒಂದು ಲಕ್ಷದ್ವೀಪ ಏನಿದೆ ನೀತಿ ಆಯೋಗ ಜಾರಿಗೆ ಮಾಡುವಂತಹ ಏನು ಓಕೆನಾ ಹೆಲ್ತ್ ಇಂಡೆಕ್ಸ್ ಅಲ್ಲಿ ಹೆಲ್ತ್ ಇಂಡೆಕ್ಸ್ ಅಲ್ಲಿ ಟಾಪ್ ಒನ್ ಪ್ಲೇಸ್ ನಲ್ಲಿರುವಂತಹ ಟಾಪ್ ಒನ್ ಇರುವಂತಹ ಐಲ್ಯಾಂಡ್ ಯಾವುದು ಆರೋಗ್ಯ ಸೂಚಿಯಲ್ಲಿ ನೀತಿ ಆಯೋಗ ಇದನ್ನ ಜಾರಿಗೆ ಮಾಡಿದೆ ಹಾಗೆನೇ ಫ್ರೆಂಡ್ಸ್ ಸ್ಟೇಟ್ ವೈಸ್ ನೋಡೋದಾದ್ರೆ ಕೇರಳ ಓಕೆ ಸ್ಟೇಟ್ ವೈಸ್ ನೋಡೋದಾದ್ರೆ ಕೇರಳ ಏನ್ ಮಾಡಿದೆ ಹೆಲ್ತ್ ಇಂಡೆಕ್ಸ್ ಅಲ್ಲಿ ಹೆಲ್ತ್ ಇಂಡೆಕ್ಸ್ ಅಲ್ಲಿ ನಂಬರ್ ಒನ್ ನ ತಗೊಂಡಿದೆ ಹಾಗೆಯೇ ಚಿಕ್ಕ ರಾಜ್ಯದಲ್ಲಿ ನಾವು ತಗೊಳ್ಳೋದಾದ್ರೆ ಚಿಕ್ಕ ಸ್ಟೇಟ್ನ ನಾವು ತಗೊಳ್ಳೋದಾದ್ರೆ ತ್ರಿಪುರ ತ್ರಿಪುರ ಏನ್ ಮಾಡಿದೆ ಒನ್ ಆಫ್ ದ ಸ್ಮಾಲ್ ಸ್ಟೇಟ್ ಕಾಪುಡ್ ದ ಹೆಲ್ತ್ ಇಂಡೆಕ್ಸ್ ಆಫ್ ನೀತಿ ಆಯೋಗ ಲಕ್ಷದ್ವೀಪದ ರಾಜಧಾನಿ ಯಾವುದು ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರುವಂತೆ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಐ ಎ ಟಿ ಎ ಅಂತ ಹೇಳೋದು ಹೇಳ್ತಾರೆ ಆ ಫ್ರೆಂಡ್ಸ್ ಏನು ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಇದರ ಹೆಡ್ ಆಗಿ ಅಥವಾ ಇದರ ಅಧ್ಯಕ್ಷರಾಗಿ ಯಾರನ್ನ ಸೆಲೆಕ್ಷನ್ ಮಾಡಲಾಗಿದೆ ಈ ಕೊಟ್ಟಿರುವಂತಹ ಆಪ್ಷನ್ಸ್ಗಳಲ್ಲಿ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಪೀಟರ್ ಎಲ್ಬರ್ಸ್ ಆಯ್ತಾ ಪೀಟರ್ ಎಲ್ಬರ್ಸ್ ಅಂತ ಏನಿದೆ ಅದು ಹೀ ಅಪಾಯಿಂಟೆಡ್ ಆಸ್ ಅ ಚೇರ್ಮನ್ ಅಥವಾ ಹೆಡ್ ಆಫ್ ಐ ಐ ಟಿ ಎ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಎಲ್ಲಿ ಬರುತ್ತೆ ಸರ್ ಇದು ನೋಡಿ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಬರೋದು ಎಲ್ಲಿ ಮಾಂಟ್ರಿಯಾಲ್ ಅಲ್ಲಿ ಎಲ್ಲಿ ಬರುತ್ತೆ ಮಾಂಟ್ರಿಯಾಲ್ ಎಲ್ಲಿ ಬರುತ್ತೆ ಕೆನಡಾದಲ್ಲಿ ಬರುತ್ತೆ ಸರಿನಾ ಕೆನಡಾದಲ್ಲಿ ಬರುತ್ತೆ ಹಾಗೆ ಮಾಂಟ್ರಿಯಲ್ ಅಲ್ಲಿ ಐ ಐ ಟಿ ಎದು ಹೆಡ್ ಕ್ವಾರ್ಟರ್ಸ್ ಗೊತ್ತಾಯಿತು ನಿಮಗೆ ಅದರ ಜೊತೆಗೆ ಬೇರೆ ಬೇರೆ ಹೆಡ್ ಕ್ವಾರ್ಟರ್ಸ್ಗಳು ಯಾವ ಇದ್ದಾವೆ ಅಲ್ಲಿ ಆಂಟಿ ಡೋಪಿಂಗ್ ಏಜೆನ್ಸಿ ಅಂತ ನೀವು ಕೇಳಿರ್ಬೋದು ಹೆಡ್ ಆಫೀಸ್ ಅಲ್ಲೇ ಇದೆ ಹಾಗೆ ಇದರ ಜೊತೆ ಜೊತೆಗೇನೆ ಇಂಟರ್ ನ್ಯಾಷನಲ್ ಸಿವಿಲ್ ಏವಿಯೇಷನ್ ಅದರ ಹೆಡ್ ಆಫೀಸ್ನು ಸಹ ಮಾಂಟ್ರಿಯಾಲ್ ಕೆನಡಾದಲ್ಲಿ ನಿಮಗೆ ನೋಡಕ್ಕೆ ಸಿಗುತ್ತೆ ಹಾಗೆ ಮೂರನೇ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಈ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಜಿ ಟ್ವೆಂಟಿ ರಾಷ್ಟ್ರಗಳಿಂದ ಬರುವಂತಹ ಏನು ಪ್ರತಿನಿಧಿಗಳು ಏನಿರ್ತಾರೆ ಡೆಲಿಗೇಟ್ಸ್ ಅಂತ ಏನು ಹೇಳ್ತೀವಿ ಜಿ ಐ ಟ್ಯಾಗ್ ಮಾಡಲಾಗಿರುವಂತಹ ಜಿ ಐ ಟ್ಯಾಗ್ ಹೊಂದಿರುವಂತಹ ಗುಲಾಬಿ ಮೀನಾಕರಿ ನೆನ್ಪಿಟ್ಕೊಳ್ಳಿ ಗುಲಾಬಿ ಮೀನಾಕರಿ ಹ್ಯಾಂಡ್ ಕ್ರಾಫ್ಟೆಡ್ ವಸ್ತುಗಳನ್ನ ನೀಡಲು ಉಡುಗೊರೆಯಾಗಿ ಗಿಫ್ಟ್ ಆಗಿ ನೀಡಲು ನಿರ್ಧಾರ ಮಾಡಿದೆ ಸೊ ಇಲ್ಲಿ ಫೋರ್ ಆಪ್ಷನ್ ಇದೆ ರೈಟ್ ಆಪ್ಷನ್ ಈಸ್ ಫಸ್ಟ್ ಒನ್ ಯು ಪಿ ಅಂತ ಏನಿದೆ ಅದು ಫಸ್ಟ್ ಆಫ್ ಆಲ್ ಗುಲಾಬಿ ಮೀನಾಕರಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಏನಂತ ಹೇಳಿ ಇದೊಂದು ಕರಕುಶಲ ಹ್ಯಾಂಡಿ ಕ್ರಾಫ್ಟ್ ಅಂತ ಕೇಳಿರ್ತೀರಿ ನೀವು ಹ್ಯಾಂಡಿ ಕ್ರಾಫ್ಟ್ ಆಗಿರುವಂತಹ ಒಂದು ಬ್ಯೂಟಿಫುಲ್ ಒಂದು ವಸ್ತು ಅದು ಅದಕ್ಕೆ ಜಿ ಐ ಟ್ಯಾಗ್ ಅನ್ನು ಕೊಡಲಾಗಿದೆ ಸರಿನಾ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅನ್ನು ಕೊಡಲಾಗಿದೆ ಸೊ ಅಂತಹ ಒಂದು ಬ್ಯೂಟಿಫುಲ್ ಕರಕುಶಲ ವಸ್ತುವನ್ನ ಯಾರಿಗೆ ಕೊಡಲಾಗುತ್ತೆ ಜಿ ಟ್ವೆಂಟಿ ಸಮಾವೇಶ ಅಥವಾ ಏನು ಫೈನಲ್ ಸಮಾವೇಶ ನಡೆಯೋದಿದೆ ಡೆಲ್ಲಿಯಲ್ಲಿ ಪ್ರಗತಿ ಮೈದಾನ ಡೆಲ್ಲಿಯಲ್ಲಿ ಸೊ ಅಲ್ಲಿ ಈ ಒಂದು ಆಯ್ತಾ ಕರಕುಶಲ ವಸ್ತುವನ್ನು ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಉತ್ತರ ಪ್ರದೇಶ ಹಾಗೆಯೇ ಗುಲಾಬಿ ಮೀನಾಕರಿ ಏನಿದೆ ಮುಘಲ್ಸ್ ಏನಿದ್ರು ಆಯ್ತಾ ಮೊಘಲ್ಸ್ ಏನಿದ್ರು ಅವರು ಏನ್ ಮಾಡ್ತಾರೆ ಇಂಡಿಯಾಗೆ ತೆಗೆದುಕೊಂಡು ಬಂದಂತಹ ಒಂದು ಕರಕುಶಲ ತಿಲ್ಲದು ಹಾಗೆ ನಾಲ್ಕನೇ ಪ್ರಶ್ನೆನ ನೋಡೋಣ ಆ ಇತ್ತೀಚೆಗೆ ಹ್ಯಾರಿ ಟೆಕ್ಟರ್ ನೆನ್ಪಿಟ್ಕೊಳ್ಳಿ ಹೆಸರು ಹ್ಯಾರಿ ಟೆಕ್ಟರ್ ಅವರು ಎರಡು ಸಾವಿರದ ಇಪ್ಪತ್ ಮೂರು ಐ ಸಿ ಸಿ ಪುರುಷರ ತಿಂಗಳ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅವರು ಈ ಕೆಳಗಿನ ಯಾವ ರಾಷ್ಟ್ರದವರು ದ ಆನ್ಸರ್ ಈಸ್ ಐರ್ಲೆಂಡ್ ಓಕೆನಾ ಹ್ಯಾರಿ ಟೆಕ್ಟರ್ ಫಸ್ಟ್ ಆಫ್ ಆಲ್ ಐರ್ಲೆಂಡ್ ಬಗ್ಗೆ ನಿಮ್ಗೆ ಹೇಳೋದಾದ್ರೆ ನೋಡಿ ಐರ್ಲೆಂಡ್ ಇದು ಕ್ರಿಕೆಟ್ ಕ್ಷೇತ್ರಕ್ಕೆ ಬಹಳಷ್ಟು ಜೂನಿಯರ್ ಆಗಿರುವಂತಹ ದೇಶ ಆದ್ರೂ ಸಹ ಬಹಳಷ್ಟು ಆಯ್ತಾ ಮ್ಯಾಚ್ ಗಳನ್ನ ಗೆದ್ದು ಅದೇನು ಮಾಡ್ತಾ ಇದೆ ಹೆಸರನ್ನು ಮಾಡ್ತಾ ಇದೆ ಕ್ರಿಕೆಟ್ ಫೀಲ್ಡ್ ಅಲ್ಲಿ ಸೊ ಹ್ಯಾರಿ ಟೆಕ್ಟರ್ ಎನ್ನುವಂತಹ ಏನು ಆಟಗಾರ ಏನಿದ್ದಾರೆ ಐ ಸಿ ಸಿ ಕೊಡುವಂತಹ ಆಯ್ತಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಕೊಡುವಂತಹ ಪುರುಷರ ತಿಂಗಳ ಆಟಗಾರ ಪ್ರಶಸ್ತಿಯನ್ನು ಅವರು ಪಡ್ಕೊಂಡಿದ್ದಾರೆ ಹಾಗೆನೇ ಮಹಿಳಾ ಆಟಗಾರ್ತಿ ಯಾರು ಅಂತ ನಿಮಗೆ ತಿಳಿಸೋದಾದ್ರೆ ಅಂದ್ರೆ ಐ ಸಿ ಸಿ ಮೇ ತಿಂಗಳ ಮಹಿಳಾ ಆಟಗಾರ್ತಿ ಯಾರು ಅಂತ ನಿಮಗೆ ತಿಳಿಸೋದಾದ್ರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಮೇ ಎರಡು ಸಾವಿರದ ಇಪ್ಪತ್ತ್ ಮೂರರ ಐ ಸಿ ಸಿ ಮಹಿಳಾ ತಿಂಗಳ ಆಟಗಾರ್ತಿ ಪ್ರಶಸ್ತಿಯನ್ನು ಯಾರಿಗೆ ಕೊಡಲಾಗಿದೆ ತಿಪಾಟ್ ಚಾ ಪುಟಾ ಥೈಲ್ಯಾಂಡ್ ದೇಶದ ವಿಮೆನ್ ಇವರು ಜಸ್ಟ್ ಶಿ ಇಸ್ ನೈನ್ಟೀನ್ ಇಯರ್ ಓಲ್ಡ್ ಸೊ ಅವರಿಗೆ ಐ ಸಿ ಸಿ ಮೇ ಮಹಿಳಾ ಪ್ರಶಸ್ತಿಯನ್ನು ಕೊಡಲಾಗಿದೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಯಾವ ಭದ್ರತಾ ಪಡೆಗಳು ಕಳೆದು ಹೋದ ಲಗೇಜ್ ಆಗಿರಬಹುದು ಹಾಗೆಯೇ ಬೆಲೆ ಬಾಳುವ ವಸ್ತುಗಳನ್ನು ಟ್ರೇಸ್ ಔಟ್ ಮಾಡೋದಕ್ಕೆ ಆಯ್ತಾ ಅಥವಾ ಗುರುತು ಹಚ್ಚೋದಕ್ಕೆ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾರೆ ಅದರ ಹೆಸರೇನು ಅಮಾನತ್ ಹೇಳಿ ಸೊ ಯಾವ ಒಂದು ಭದ್ರತಾ ಪಡೆ ಮಾಡಿದೆ ಅಂತ ನಿಮಗೆ ತಿಳಿಸೋದಾದರೆ ಆರ್ ಪಿ ಎಫ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತೇನಿದೆ ಅದು ಸರಿನಾ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಏನು ಮಾಡಿದೆ ರೀಸೆಂಟಾಗಿ ಒಂದು ಆಪರೇಷನನ್ನು ಕೈಗೊಂಡಿತ್ತು ಅಂದರೆ ಒಂದು ಅಭ್ಯಾಸವನ್ನು ಅದರ ಹೆಸರೇನು ಆಪರೇಷನ್ ಅಮಾನತ್ ಹೇಳಿ ಏನು ಲಗೇಜ್ ಇರ್ತವೆ ಪ್ರಯಾಣಿಕರದು ಅಥವಾ ಬೆಲೆ ಬಾಳುವ ವಸ್ತುಗಳು ಏನಿರ್ತವೆ ಒಂದ್ ವೇಳೆ ಕಳೆದು ಹೋದ್ರೆ ಯಾವ ರೀತಿ ಅದನ್ನ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಗ್ಲೋಬಲ್ ಅಲಯನ್ಸ್ ಫಾರ್ ಮಾಸ್ ಎಂಟರ್ಪ್ರೈನರ್ಶಿಪ್ ಅಥವಾ ಗೇಮ್ ಅಂತ ಹೇಳ್ತಾರೆ ಅದನ್ನ ಮತ್ತು ಈ ಕೆಳಗಿನ ಯಾವ ಸಂಸ್ಥೆಗಳು ಜಂಟಿಯಾಗಿ ಎನ್ ಬಿ ಎಫ್ ಸಿ ಗ್ರೋತ್ ಆಕ್ಸಲರೇಟರ್ ಪ್ರೋಗ್ರಾಮ್ ಎನ್ ಜಿ ಎ ಪಿ ಅನ್ನ ಆರಂಭ ಮಾಡೋದಕ್ಕೆ ಮುಂದೆ ಬಂದಿದೆ ಅಂತ ಹೇಳಿ ನೋಡಿ ಸಿಡ್ಬಿ ಅಂತ ಏನಿದೆ ಅದು ಸರಿನಾ ಈ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಸಿಡ್ಬಿ ಅದರ ಜೊತೆ ಜೊತೆಗೇನೆ ಈ ಒಂದು ಗೇಮ್ ಓಕೆನಾ ಏನಿದು ಗೇಮ್ ಗ್ಲೋಬಲ್ ಅಲಯನ್ಸ್ ಫಾರ್ ಮಾಸ್ ಎಂಟರ್ಪ್ರನರ್ಶಿಪ್ ಈ ಎರಡೂ ಏನು ಆರ್ಗನೈಸೇಷನ್ಸ್ ಗಳೇನಿದ್ದಾವೆ ಇವೆರಡೂ ಸೇರ್ಕೊಂಡು ಎನ್ ಬಿ ಎಫ್ ಸಿ ಪ್ರಾಯೋಜಿತ ಗ್ರೋತ್ ಆಕ್ಸಲರೇಟರ್ ಪ್ರೋಗ್ರಾಮ್ ಅನ್ನ ಆರಂಭ ಮಾಡೋದಕ್ಕೆ ಮುಂದೆ ಬಂದಿದೆ ಸೊ ಇದ್ರ ಪ್ರಕಾರ ಏನು ಮಾಡುತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಏನಿದಾವೆ ನಮ್ಮ ದೇಶದಲ್ಲಿ ಏನು ಚಿಕ್ಕ ಚಿಕ್ಕ ಏನು ಸ್ಟಾರ್ಟ್ಅಪ್ಗಳ ಬಿಸ್ನೆಸ್ಗಳಿದ್ದಾವೆ ಅವುಗಳಿಗೆ ಲೋನ್ ಪ್ರೊವೈಡ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾವೆ ಸಿಡ್ಬಿ ಹಾಗೆ ಗೇಮ್ ಇತ್ತೀಚೆಗೆ ಭಾರತೀಯ ಸಾಕ್ಷ್ಯಚಿತ್ರ ಸಾಕ್ಷ್ಯಚಿತ್ರ ಮೀನ್ಸ್ ಏನು ಆಸ್ಪ್ರೆಂಡ್ಸ್ ಡಾಕ್ಯುಮೆಂಟರಿ ಅಂತ ಹೇಳ್ತಾರೆ ಅಥವಾ ವೆನ್ ಕ್ಲೈಮೇಟ್ ಚೇಂಜ್ ಟರ್ನ್ಸ್ ಟು ವಯಲೆನ್ಸ್ ಹಿಂಸಾಚಾರಕ್ಕೆ ತಿರುಗಿದಾಗ ಎನ್ನುವಂತಹ ಏನು ಡಾಕ್ಯುಮೆಂಟರಿ ಇತ್ತು ಅದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಮಾಡಿದೆ ನಾಲ್ಕನೇ ವಾರ್ಷಿಕ ಆರೋಗ್ಯಕ್ಕಾಗಿ ಎಲ್ಲರಿಗೂ ಆರೋಗ್ಯ ಎನ್ನುವಂತಹ ವಿಭಾಗದಲ್ಲಿ ವಿಶೇಷ ಬಹುಮಾನವನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಆ ಒಂದು ಡಾಕ್ಯುಮೆಂಟರಿಯನ್ನ ನಿರ್ದೇಶನ ಮಾಡಿದವರು ಯಾರು ಅಂತ ಹೇಳಿ ಇಲ್ಲಿ ಕೇಳಲಾಗಿದೆ ಆಸ್ ಫ್ರೆಂಡ್ಸ್ ರೈಟ್ ಆಪ್ಷನ್ ಯಾವ್ದಾಗುತ್ತೆ ವಂದಿತಾ ಸಹರಿಯಾ ವಂದಿತಾ ಸಹರಿಯಾ ಶಿ ಹ್ಯಾಸ್ ವನ್ ದ ಏನು ಈ ಒಂದು ಟೈಟಲ್ ಇದೆ ಅದನ್ನು ಅವರಿಗೆ ಕೊಟ್ಟಿದ್ದಾರೆ ಸೊ ಮೂವಿ ಅಥವಾ ಡಾಕ್ಯುಮೆಂಟರಿ ಹೆಸರೇನು ವೆನ್ ಕ್ಲೈಮೇಟ್ ಚೇಂಜ್ ಟರ್ನ್ಸ್ ವಾಯಲ್ ಸೊ ಇಲ್ಲಿ ಮುಖ್ಯವಾಗಿ ಆ ಫ್ರೆಂಡ್ಸ್ ಇಲ್ಲಿ ಮುಖ್ಯವಾಗಿ ಫೋರ್ ಮಿನಿಟ್ಸ್ ಥರ್ಟಿ ಟು ಸೆಕೆಂಡ್ಸ್ಗಳ ಒಂದು ಇದು ಡಾಕ್ಯುಮೆಂಟರಿ ಆಗಿದೆ ಇಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಡೊಮೆಸ್ಟಿಕ್ ವೈಲೆನ್ಸ್ ಅಂತಂದ್ರೇನು ಏನು ಮನೆಯಲ್ಲಿ ಹಿಂಸಾಚಾರ ಆಗ್ತಾ ಇರುತ್ತೆ ಅದು ಆಗಿರ್ಬೋದು ಹಾಗೆಯೇ ಮುಖ್ಯವಾಗಿ ಕ್ಲೈಮೇಟ್ ಚೇಂಜ್ ಬಗ್ಗೆ ಹಾಗೆಯೇ ಹ್ಯೂಮನ್ ಟ್ರಾಫಿಕಿಂಗ್ ಮಾನವನ ಕಳ್ಳ ಸಾಕಾಣಿಕೆಗಳ ಕಳ್ಳ ಸಾಕಾಣಿಕೆಗಳ ಬಗ್ಗೆ ಈ ಒಂದು ಡಾಕ್ಯುಮೆಂಟ್ರಿಯಲ್ಲಿ ಇದನ್ನು ತೋರಿಸಲಾಗಿದೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಪ್ರಶ್ನೆ ಏನು ನೋಡೋಣ ಇತ್ತೀಚೆಗೆ ಈ ಕೆಳಗಿನ ಯಾವ ಸಂಸ್ಥೆಯು ರಾಜ್ಯದಲ್ಲಿ ನೀರಾವರಿ ಪದ್ಧತಿಯನ್ನು ಸುಧಾರಿಸಿಕೊಳ್ಳಲು ವೆಸ್ಟ್ ಬೆಂಗಾಲ್ಗೆ ಒನ್ ಹಂಡ್ರೆಡ್ ಅಂಡ್ ಫಾರ್ಟಿ ಏಟ್ ಮಿಲಿಯನ್ ಡಾಲರ್ ಸಾಲವನ್ನ ನೀಡಿದೆ ಸರಿನಾ ಯಾವ ಒಂದು ಸಂಸ್ಥೆ ಅಂತ ಹೇಳಿ ಕೇಳ್ತಾ ಇದಾರೆ ಸೊ ಇಲ್ಲಿ ರೈಟ್ ಆನ್ ರೈಟ್ ಆಪ್ಷನ್ ಈಸ್ ವರ್ಲ್ಡ್ ಬ್ಯಾಂಕ್ ವಿಶ್ವ ಬ್ಯಾಂಕ್ ಅಂತ ಹೇಳ್ತೀವಿ ಅದು ವರ್ಲ್ಡ್ ಬ್ಯಾಂಕ್ ಏನ್ ಮಾಡಿದೆ ಒನ್ ಹಂಡ್ರೆಡ್ ಅಂಡ್ ಫಾರ್ಟಿ ಏಟ್ ಡಾಲರ್ಸ್ ಏನ್ ಮಾಡಿದೆ ವೆಸ್ಟ್ ಬೆಂಗಾಲ್ಗೆ ನೀಡಿದೆ ಫಾರ್ ದ ಇರಿಗೇಷನ್ ಸಿಸ್ಟಮ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಇರಿಗೇಷನ್ ಸಿಸ್ಟಮ್ ಓಕೆ ಆ ಫ್ರೆಂಡ್ಸ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ವಿಶ್ವ ರಕ್ತದಾನಿಗಳ ದಿನ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಈ ಕೆಳಗಿನ ಯಾವ ದಿನದಲ್ಲಿ ಆಚರಣೆ ಮಾಡ್ತಾರೆ ಪ್ರತಿ ವರ್ಷ ಹೇಳಿ ಇಲ್ಲಿ ಕೇಳಲಾಗಿದೆ ಸೊ ರೈಟ್ ಆಪ್ಷನ್ ಈಸ್ ಫೋರ್ಟೀನ್ತ್ ಜೂನ್ ಓಕೆ ಫೋರ್ಟೀನ್ತ್ ಜೂನ್ ಎವ್ರಿ ಇಯರ್ ಏನು ಮಾಡಲಾಗುತ್ತೆ ವಿಶ್ವ ರಕ್ತದಾನಿಗಳ ದಿನ ಹೇಳಿ ಸೆಲೆಬ್ರೇಟ್ ಮಾಡಲಾಗುತ್ತೆ ಹಾಗೆಯೇ ಈ ವರ್ಷದ ಏನು ಥೀಮ್ ಏನಾಗಿತ್ತು ಗ್ಯೂ ಬ್ಲಡ್ ಗ್ಯೂ ಪ್ಲಾಸ್ಮಾ ಆ್ಯಂಡ್ ಶೇರ್ ಲೈಫ್ ಶೇರ್ ಆಫರ್ ರಕ್ತ ನೀಡಿ ಅಥವಾ ಬ್ಲಡ್ ಡೋನ್ಮಾ ಡೊನೇಷನ್ ಮಾಡಿ ಪ್ಲಾಸ್ಮಾ ನೀಡಬೇಕು ಹಾಗೆ ಜೀವನವನ್ನು ಹಂಚಿಕೊಳ್ಳಿ ಹಾಗಾಗಿ ಹಂಚಿಕೊಳ್ಳಿ ಎನ್ನುವಂತಹ ಒಂದು ಥೀಮ್ ಅಡಿಯಲ್ಲಿ ವಿಶ್ವ ರಕ್ತದಾನಿಗಳ ದಿನವನ್ನು ಆಚರಣೆ ಮಾಡಲಾಗಿದೆ ಪ್ರತಿ ವರ್ಷ ಫೋರ್ಟೀನ್ತ್ ಜೂನ್ಗೆ ಆಚರಣೆ ಮಾಡ್ತೇವೆ ಸತ್ಯ ಪ್ರಶ್ನೆ ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶವು ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಸಾಂಸ್ಕೃತಿಕ ಸಂಸ್ಥೆ ಅಥವಾ ಯುನೈಟೆಡ್ ನೇಷನ್ಸ್ ಎಜುಕೇಷನ್ ಸೈಂಟಿಫಿಕ್ ಅಂತ ಹೇಳಿ ಕಲ್ಚರಲ್ ಆರ್ಗನೈಜೇಷನ್ ಅಂತ ಹೇಳ್ತಾರೆ ಸೊ ಈ ಒಂದು ಸಂಸ್ಥೆಗೆ ಮರು ಸೇರ್ಪಡೆಗೊಳ್ಳಲು ನಿರ್ಧಾರ ಮಾಡಿದೆ ಸೊ ರೈಟ್ ಆಪ್ಷನ್ ನಿಮಗೆ ಹೇಳೋದಾದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಹೌದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಏನು ಮಾಡಿತ್ತು ಯುನೆಸ್ಕೋದಿಂದ ಹೊರಗಡೆ ಹೋಗಿತ್ತು ಡ್ಯೂರಿಂಗ್ ದ ಏನು ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಿದ್ದರಲ್ವ ಸೊ ಅವಾಗ ಯುನೆಸ್ಕೋದಿಂದ ಯು ಎಸ್ ಎನ್ನು ಹೊರಗಡೆ ತಗೊಂಡ್ಬಂದಿದ್ರು ಬಿಕಾಸ್ ಈ ಯುನೆಸ್ಕೋ ಏನ್ ಮಾಡ್ತಾ ಇತ್ತು ಇಸ್ರೇಲ್ ಅಗೇನ್ಸ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಸೊ ಹಾಗಾಗಿ ಬಟ್ ಈಗ ಬೇರೆ ಸರ್ಕಾರ ಇರೋದ್ರಿಂದ ಯು ಎಸ್ ಹ್ಯಾಸ್ ಡಿಸೈಡೆಡ್ ಟು ಜಾಯಿನ್ ರಿ ಜಾಯ್ನ್ ದ ಯುನೆಸ್ ಹಾಗೇನೆ ಯುನೆಸ್ಕೋ ಓಕೆನಾ ಯುನೆಸ್ಕೋ ಅದು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕಂಡು ಬರುತ್ತೆ ಪ್ಯಾರಿಸ್ ಫ್ರಾನ್ಸ್ ನ ಪ್ಯಾರಿಸ್ ಅಲ್ಲಿ ನಮಗೆ ನೋಡೋಕೆ ಸಿಗುತ್ತೆ ಆಸ್ಫ್ರೆಂಡ್ ಓಕೆ ಫ್ರೆಂಡ್ಸ್ ಹನ್ನೊಂದನೇ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಬಾಲ ಕಾರ್ಮಿಕತೆಯನ್ನು ಕೊನೆಗೊಳಿಸುವುದಕ್ಕಾಗಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಏನ್ ಮಾಡುತ್ತೆ ತನ್ನ ಕಾರ್ಮಿಕ ಇಲಾಖೆಯ ಏನ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿಂದ ಪ್ರತಿಷ್ಠಿತ ಎರಡು ಸಾವಿರದ ಇಪ್ಪತ್ತ್ ಮೂರರ ಇಕ್ಬಾಲ್ ಮಸೀಹಾ ಎನ್ನುವಂತಹ ಅವಾರ್ಡನ್ನು ಭಾರತದಿಂದ ಇವರಿಗೆ ಕೊಡಲಾಗಿದೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುತ್ತೆ ಲಲಿತಾ ನಟರಾಜನ್ ಓಕೆನಾ ಲಲಿತಾ ನಟರಾಜನ್ ಎನ್ನುವಂತಹ ಏನು ವಿಮೆನ್ ಇದ್ದಾರೆ ಅವರಿಗೆ ಶೀಸ್ ಫ್ರಮ್ ಚೆನ್ನೈ ಸೊ ಅವರಿಗೆ ಏನು ಕೊಡಲಾಗುತ್ತೆ ಇಕ್ಬಾಲ್ ಮಸೀಹಾ ಎನ್ನುವಂತಹ ಅವಾರ್ಡನ್ನು ಕೊಡಲಾಗಿದೆ ಸೊ ಫಸ್ಟ್ ಆಫ್ ಆಲ್ ಇದನ್ನು ಯಾಕೆ ಕೊಡಲಾಗುತ್ತೆ ಅಂತ ನಿಮಗೆ ತಿಳಿಸೋದಾದರೆ ಬಾಲಕಾರ್ಮಿಕತೆಯನ್ನು ಯಾರು ಪ್ರೊಟೆಸ್ಟ್ ಮಾಡಿ ಹೋರಾಟ ಮಾಡಿದ್ದಾರೆ ಅಲ್ವ ದೊಡ್ಡ ದೊಡ್ಡ ಗಣ್ಯರು ಸೊ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗಿದೆ ಕೊಡಲಾಗುತ್ತೆ ಹಾಗೆಯೇ ಇಕ್ಬಾಲ್ ಮಸೀಹಾ ಯಾರು ಅಂತ ನಿಮಗೆ ತಿಳಿಸೋದಾದರೆ ಪಾಕಿಸ್ತಾನದ ಒಬ್ಬ ಚಿಕ್ಕ ಬಾಲಕ ಏನು ಕಾರ್ಪೆಕ್ಟ್ ಕಾರ್ಪೆಟ್ ಮಾಡುವಂತಹ ಫ್ಯಾಕ್ಟ್ರಿಯಲ್ಲಿ ಬಾಲಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರ್ತಾರೆ ಬಟ್ ಎಸ್ಕೇಪ್ ಆಗುವಂತಹ ಟೈಮಲ್ಲಿ ಸಾವನ್ನಪ್ಪತ್ತಾರೆ ಆನ್ ಜೂನ್ ಟ್ವೆಲ್ತ್ ಸರ್ನ ಜೂನ್ ಟ್ವೆಲ್ತ್ಗೆ ಅವರು ಸಾವನ್ನಪ್ಪತ್ತಾರೆ ಸೊ ಪ್ರತಿ ವರ್ಷ ಜೂನ್ ಹನ್ನೆರಡನೇ ತಾರೀಕಿಗೆ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನ ಆಚರಣೆ ಮಾಡಿ ಓಕೆ ಆಸ್ ಫ್ರೆಂಡ್ಸ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಹನ್ನೆರಡನೇ ಪ್ರಶ್ನೆಯನ್ನ ಇತ್ತೀಚೆಗೆ ಎನ್ ಡಿ ಸಿ ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳ್ತಾರೆ ಲಿಮಿಟೆಡ್ ಜೊತೆಗೆ ಎನ್ ಡಿ ಸಿ ಸ್ಟೀಲ್ ಲಿಮಿಟೆಡ್ ಇದರ ಎರಡು ಸಂಸ್ಥೆಗಳ ಹೆಡ್ ಆಗಿ ಚೀಫ್ ಮೆಡಿಕ್ ಚೀಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಯಾರು ಆಯ್ಕೆ ಆಗಿದ್ದಾರೆ ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳಬಹುದು ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆಸ್ ಫ್ರೆಂಡ್ಸ್ ರೈಟ್ ಆಪ್ಷನ್ ಇಸ್ ಅಮಿತಾವ್ ಮುಖರ್ಜಿ ಓಕೆನಾ ಅಮಿತಾವ್ ಮುಖರ್ಜಿ ಏನ್ ಮಾಡಿದ್ದಾರೆ ಇವರು ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಪ್ಲಸ್ ನ್ಯಾಷನ್ ಎನ್ ಎಂ ಡಿ ಸಿ ಎನ್ ಎಂ ಡಿ ಸಿ ಸ್ಟೀಲ್ ಕಂಪನಿ ಅಂತ ಬರುತ್ತೆ ಸ್ಟೀಲ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಬರುತ್ತೆ ಸೊ ಇವೆರಡರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಆಯ್ಕೆಯಾಗಿದ್ದಾರೆ ಅಂಡ್ ಇವೆರಡೂ ಬರೋದು ಇದರಲ್ಲಿ ಮಿನಿಸ್ಟ್ರಿ ಆಫ್ ಸ್ಟೀಲ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಸಂಶೋಧಕ ಎನ್ನುವಂತಹ ಹೆಸರಿನ ಭಾರತೀಯ ನೌಕಾಪಡೆಯ ನಾಲ್ಕನೇ ಸರ್ವೆ ವೆಸಲ್ ಲಾರ್ಜ್ ಎಸ್ ವಿ ಎಲ್ ಅಂತ ಹೇಳ್ತಾರೆ ಇದನ್ನ ಸೊ ಅದನ್ನ ಯಾವ ಸ್ಥಳದಲ್ಲಿ ಆಫಿಷಿಯಲ್ ಆಗಿ ಆರಂಭ ಮಾಡಲಾಗಿದೆ ಏನಂತ ಎಸ್ ವೇ ಎಸ್ ವಿ ಎಲ್ ಸರ್ವೆಸಲ್ ಲಾರ್ಜ್ ಸೊ ಇದೇನೆ ಆ್ಯಕ್ಚುಲಿ ಇದು ಶಿಪ್ ಆಗಿರುತ್ತೆ ಸರಿನಾ ಅದರ ಹೆಸರೇನು ಸಂಶೋಧಕ ಅಂತೇಳಿ ಸೊ ಕಾಟುಪಲ್ಲಿ ಚೆನ್ನೈ ಓಕೆ ಕಾಟುಪಲ್ಲಿ ಎನ್ನುವಂತಹ ಸ್ಥಳ ಚೆನ್ನೈ ನಲ್ಲಿ ಏನಿದೆ ಅಲ್ಲಿ ಇದನ್ನು ಆಫಿಷಿಯಲ್ ಆಗಿ ಸ್ಟಾರ್ಟ್ ಮಾಡಲಾಗಿದೆ ಆ್ಯಂಡ್ ಇದು ಭಾರತದ ನಾಲ್ಕನೇ ಒಂದು ಎಸ್ ವಿ ಎಲ್ ಆಗಿದ್ದು ಇದನ್ನ ಎಲ್ ಎನ್ ಟಿ ಅಂತ ನೀವೇನು ಕಂಪ್ನಿ ಕೇಳಿದಿರಾ ಹಾಗೇ ಈ ಒಂದು ಗಾರ್ಡನ್ ರೀಚ್ ಕಂಪ್ನಿ ಏನಿದೆ ಗಾರ್ಡನ್ ರೀಚ್ ಶಿಪ್ ಕಂಪನಿ ಏನಿದೆ ಕೋಲ್ಕತ್ತಾದ ಕಂಪನಿ ಸೊ ಅದು ಮತ್ತೆ ಎಲ್ ಎನ್ ಟಿ ಕಂಪನಿ ಇವೆರಡು ಸೇರ್ಕೊಂಡು ಏನ್ ಮಾಡಿದೆ ಇದನ್ನ ರೆಡಿ ಮಾಡಿ ಓಕೆ ಫ್ರೆಂಡ್ಸ್ ಈ ಒಂದು ಹಡಗಿನ ಅಥವಾ ಶಿಪ್ ನ ಉದ್ದ ಎಷ್ಟು ಅಥವಾ ಲೆಂತ್ ಎಷ್ಟು ಅಂತ ಹೇಳೋದಾದ್ರೆ ಒನ್ ಹಂಡ್ರೆಡ್ ಅಂಡ್ ಟೆನ್ ಮೀಟರ್ ಇತ್ತೀಚೆಗೆ ಬಿಡುಗಡೆಯಾದ ಫೋರ್ಬ್ಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಗ್ಲೋಬಲ್ ಎರಡು ಸಾವಿರ ವಿಶ್ವದಾದ್ಯಂತ ಸಾರ್ವಜನಿಕ ಕಂಪನಿಗಳ ಪಟ್ಟಿಯಲ್ಲಿ ಭಾರತದ ಕೆಲವೊಂದು ಕಂಪನಿಗಳು ಸಹ ಏನ್ ಮಾಡಿದವೆ ಆ ಒಂದು ಶ್ರೇಣಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾವೆ ಸೊ ಹಾಗಾದ್ರೆ ಭಾರತದ ಅತ್ಯುನ್ನತ ಶ್ರೇಣಿ ಕಂಪನಿ ಯಾವುದು ಆ ಒಂದು ಲೀಸ್ಟ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ತ್ರೀ ಗ್ಲೋಬಲ್ ಟೂ ತೌಸಂಡ್ ವಿಶ್ವದಾದ್ಯಂತ ಇರುವಂತಹ ಪ್ರಮುಖ ಕಂಪನಿಗಳಲ್ಲಿ ಸೊ ರೈಟ್ ಆಪ್ಷನ್ನ ನಿಮಗೆ ತಿಳಿಸೋದಾದರೆ ಫಸ್ಟ್ ಒನ್ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಏನಿದೆ ಅದು ಓಕೆ ಇಟ್ ಹ್ಯಾಸ್ ಟಾಪ್ಡ್ ದ ಗ್ಲೋಬಲ್ ಲೀಸ್ಟ್ ಏನಿದೆ ಫೋರ್ಬ್ಸ್ ಪ್ರಕಟ ಮಾಡಿರುವಂತಹ ಗ್ಲೋಬಲ್ ಲೀಸ್ಟಲ್ಲಿ ಭಾರತದ ಕಡೆಯಿಂದ ನಂಬರ್ ಒನ್ ಪ್ಲೇಸಲ್ಲಿರುವಂತಹ ಒಂದು ಸಂಸ್ಥೆ ಆ್ಯಂಡ್ ಎಸ್ ಬಿ ಐ ಅಥವಾ ಎಸ್ ಬಿ ಐ ನೀವು ಕೇಳಿರ್ತೀರ ಎಸ್ ಬಿ ಐ ಬ್ಯಾಂಕ್ ಅದು ಎಪ್ಪತ್ತೇಳನೇ ಸ್ಥಾನದಲ್ಲಿದೆ ಎಲ್ಲಿ ಗ್ಲೋಬಲ್ ಲಿಸ್ಟ್ ಅಲ್ಲಿ ಹಾಗೆ ಟೋಟಲಿ ಟಾಪ್ ಹಂಡ್ರೆಡ್ ಸಂಸ್ಥೆಗಳಿದಾವೆ ಅದನ್ನ ಇಲ್ಲಿ ಪಟ್ಟಿ ಮಾಡಲಾಗಿದೆ ಆಸ್ ಓಕೆ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಜಲಾಂತರ್ಗಾಮಿ ವಿರೋಧಿ ಓಕೆನಾಂಟಿ ಸಬ್ಮೆರಿನ್ ಏನು ಒಂದು ಶಿಪ್ನ ರೆಡಿ ಮಾಡಲಾಗಿದೆ ಹಡಗು ಕ್ರಾಫ್ಟ್ ವಾಟರ್ ಕ್ರಾಫ್ಟ್ ಅನ್ನ ಹಡಗನ್ನ ಸೊ ಅದರ ಹೆಸರೇನು ಅಂಜದೀಪ್ ಸೊ ಎಲ್ಲಿ ಇದನ್ನ ಲಾಂಚ್ ಮಾಡಲಾಗಿದೆ ಒನ್ಸ್ ಅಗೇನ್ ಚೆನ್ನೈನ ಕಟುಪಲ್ಲಿ ಎನ್ನುವಂತಹ ಬಂದರಿನಲ್ಲಿ ಸೊ ಈ ಅಂಜದೀಪ್ ಎನ್ನುವಂತಹ ಹಡಗನ್ನ ತಯಾರು ಮಾಡಿರುವಂತಹ ಫ್ಯಾಕ್ಟರಿಗಳು ಅಥವಾ ಕಂಪನಿಗಳು ಯಾವ ಅಂತ ಹೇಳಿ ಇಲ್ಲಿ ಕೇಳಲಾಗಿದೆ ಆಪ್ಷನ್ ನಂಬರ್ ಡಿ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಕಂಪನಿ ಕೋಲ್ಕತ್ತಾ ಏನಿದೆ ಇದನ್ನ ಆಂಟಿ ಸಬ್ಮೆರಿನ್ ರೆಡಿ ಮಾಡಿದ್ದಾರೆ ಹೆಸರೇನಿದ್ರದು ಅಂಜದೀಪ್ ಓಕೆನಾ ಅಂಜದೀಪ್ ಬಹಳಷ್ಟು ಸಲ ಪರೀಕ್ಷೆಯಲ್ಲಿ ಕೇಳಬಹುದು ಅಂಜದೀಪ್ ಅಂಡ್ ಇದು ಅಂಜದೀಪ್ ಎನ್ನುವಂತಹ ಹೆಸರನ್ನ ಎಲ್ಲಿಂದ ತಗೊಂಡಿದ್ದಾರೆ ನಮ್ಮ ಪ್ರೀತಿಯ ಕಾರವಾರ ಸರಿನಾ ಕಾರವಾರದ ಹತ್ತಿರ ಇರುವಂತಹ ಒಂದು ಐಲ್ಯಾಂಡ್ ಇದೆ ಅಂಜದೀಪ್ ಐಲ್ಯಾಂಡ್ ಅಂತ ಹೇಳಿ ಸೊ ಐಲ್ಯಾಂಡ್ ಹೆಸರನ್ನು ಇದಕ್ಕೆ ಕೊಡಲಾಗಿದೆ ಸೊ ಟೋಟಲಿ ನಮ್ಮ ಕರ್ ಇಂಡಿಯಾದಲ್ಲಿ ಎಂಟು ಶಿಪ್ ಆಂಟಿ ಸಬ್ಮೆರೀನ್ ಡೆವಲಪ್ಮೆಂಟ್ ಮಾಡಬೇಕಾಗಿದೆ ಯಾವುದು ದಿ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಕೋಲ್ಕತ್ತಾ ಓಕೆ ಆಸ್ ಫ್ರೆಂಡ್ಸ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಈ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಗೃಹ ಜ್ಯೋತಿ ಯೋಜನೆ ಮತ್ತು ಗೃಹ ಲಕ್ಷ್ಮಿ ಯೋಜನೆಯನ್ನ ಆರಂಭ ಆರಂಭಿಸಿತು ಅಂತ ಇದೆ ಸೊ ಇಲ್ಲಿ ರೈಟ್ ಆಪ್ಷನ್ ನಿಮಗೆ ತಿಳಿಸೋದಾದ್ರೆ ಐ ಹೋಪ್ ನಿಮಗೆಲ್ಲ ಗೊತ್ತಿರುತ್ತೆ ನಮ್ಮ ಪ್ರೀತಿಯ ಕರ್ನಾಟಕ ಸೊ ಆಕ್ಚುಲ್ ಆಗಿ ಗೌರ್ಮೆಂಟ್ ಆಫ್ ಕರ್ನಾಟಕ ಏನ್ ಮಾಡಿದೆ ಕಾಂಗ್ರೆಸ್ ಗವರ್ಮೆಂಟ್ ಐದು ಭರವಸೆಯನ್ನು ನೀಡಿತ್ತು ಗೃಹ ಜ್ಯೋತಿ ಯೋಜನೆ ನೋಡಿ ಗ್ರಹ ಜ್ಯೋತಿ ಯೋಜನೆ ಜುಲೈ ಫಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಇಂದ ಜಾರಿ ಪ್ರತಿಯೊಂದು ಮನೆಗೆ ಟೂ ಹಂಡ್ರೆಡ್ ಯೂನಿಟ್ ಫ್ರೀ ವಿದ್ಯುತ್ ಸಿಗಲಿದೆ ಹಾಗೆ ಗೃಹ ಲಕ್ಷ್ಮಿ ಯೋಜನೆ ಏನಿದೆ ಕುಟುಂಬದ ಯಜಮಾನಿ ಇರ್ತಾರೆ ಮುಖ್ಯಸ್ಥರು ಇರ್ತಾರೆ ಅವರಿಗೆ ಎರಡು ಸಾವಿರ ರೂಪಾಯಿ ಕೊಡುವಂತಹ ಒಂದು ಯೋಜನೆಯಾಗಿದೆ ಹಾಗೆ ಯುವ ನಿಧಿ ಪ್ರೋಗ್ರಾಮ್ ಅಲ್ಲಿ ನಿರುದ್ಯೋಗ ಯುವಕರಿಗೆ ಯಾರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಅಕಾಡೆಮಿಕ್ ಅಲ್ಲಿ ಪಾಸ್ ಸೊ ಅವರಿಗೆ ತ್ರೀ ತೌಸಂಡ್ ರುಪೀಸ್ ಡಿಗ್ರಿ ಹೋಲ್ಡರ್ಗೆ ಹಾಗೆ ಡಿಪ್ಲೊಮಾ ಹೋಲ್ಡರ್ಸ್ಗೆ ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ನೀಡುತ್ತೇವೆ ಅಂತ ಹೇಳಿದ್ದಾರೆ ಹಾಗೆಯೇ ಈ ಅನ್ನಭಾಗ್ಯ ಯೋಜನೆ ಏನಿದೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗಳಿಗೆ ಪ್ರತಿ ತಿಂಗಳ ಟೆನ್ ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ಕೊಡುವಂತಹ ಒಂದು ಯೋಜನೆ ಹಾಗೆಯೇ ಶಕ್ತಿ ಯೋಜನೆ ಏನಾಗುತ್ತೆ ಇದೊಂದು ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವಂತಹ ಯೋಜನೆ ಹಾಗೆಯೇ ಆಸ್ ಫ್ರೆಂಡ್ಸ್ ಹದಿನೇಳನೇ ಪ್ರಶ್ನೆ ಇತ್ತೀಚೆಗೆ ಬುಡಕಟ್ಟು ಬರಹಗಾರರ ಮೊದಲ ರಾಷ್ಟ್ರೀಯ ಸಮ್ಮೇಳನ ಈ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಆಯಿತು ಅಂತ ಹೇಳಿ ಇಲ್ಲಿ ಕೇಳಲಾಗಿದೆ ಏನಂತೆ ಬುಡಕಟ್ಟು ಬರಹಗಾರರ ರಾಷ್ಟ್ರೀಯ ಸಮ್ಮೇಳನ ನಡೆಯುತ್ತೆ ಸೊ ಎಲ್ಲಿ ಅಂತ ನಿಮಗೆ ತಿಳಿಸೋದಾದರೆ ಜೆ ಕೆ ಜಮ್ಮು ಕಾಶ್ಮೀರದಲ್ಲಿ ನಡೆಯುತ್ತೆ ಆಸ್ ಫ್ರೆಂಡ್ಸ್ ಜಮ್ಮು ಕಾಶ್ಮೀರದ ಈ ಒಂದು ಭದರ್ವಾ ಎನ್ನುವಂತಹ ಏನು ಊರಿದೆ ಸೊ ಅಲ್ಲಿ ಏನೋದು ಭದರ್ವಾ ಆ್ಯಂಡ್ ಈ ಭದರ್ವ ಬಹಳ ಫೇಮಸ್ ಫಾರ್ ದ ಲೆವೆಂಡರ್ ಸರಿನಾ ಲೆವೆಂಡರ್ ಏನು ಫ್ಲವರ್ ಇದೆ ಅದನ್ನು ಅಲ್ಲಿ ಬಹಳಷ್ಟು ಬೆಳೆಯಲಾಗುತ್ತೆ ಆ್ಯಂಡ್ ಇಟ್ ಈಸ್ ಅ ಲೆವೆಂಡರ್ ಕ್ಯಾಪಿಟಲ್ ಆಫ್ ಇಂಡಿಯಾ ಹಾಗೆಯೇ ಇದನ್ನ ದ ವೈಲೆಟ್ ರೆವಲ್ಯೂಷನ್ ಅಂತಲೂ ಹೇಳ್ತಾರೆ ಹಾಗೆ ಆಸ್ ಫ್ರೆಂಡ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡಿದೆ ವೈಲೆಟ್ ರೆವಲ್ಯೂಷನ್ ಹೇಳಿ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಅರೋಮಾ ಪ್ರಾಜೆಕ್ಟ್ ಅರೋಮಾ ಎನ್ನುವಂತಹ ಯೋಜನೆಯನ್ನು ಜಾರಿಗೆ ತಂದು ವೈಲೆಟ್ ರೆವಲ್ಯೂಷನ್ ಮಾಡೋದಕ್ಕೆ ಮುಂದಾಗಿದೆ ಲೆವೆಂಡರ್ ಗಿಡಗಳನ್ನು ಅಥವಾ ಲೆವೆಂಡರ್ ಫ್ಲವರ್ಗಳನ್ನು ಬೆಳೆಸೋದಕ್ಕೆ ಸುಮಾರು ತೌಸಂಡ್ ಫೈವ್ ಹಂಡ್ರೆಡ್ ಹೆಕ್ಟೇರ್ಗಳಲ್ಲಿ ಈ ಒಂದು ಲೆವೆಂಡರ್ ಫ್ಲವರನ್ನು ಬೆಳೆಸುವಂತಹ ಯೋಜನೆ ಇದಾಗಿದೆ ಓಕೆ ಆಸ್ ಫ್ರೆಂಡ್ಸ್ ಈ ಒಂದು ಸೆಷನ್ನ ಕೊನೆಯ ಒಂದು ಪ್ರಶ್ನೆಯನ್ನು ನೋಡಿ ಈ ಒಂದು ಸೆಷನ್ನ ಕಂಪ್ಲೀಟ್ ಮಾಡೋಣ ಇತ್ತೀಚೆಗೆ ಈ ಕೆಳಗಿನ ಯಾವುದು ಇ ಟ್ವೆಂಟಿ ಸೆವೆನ್ ಇಂಧನ ಮತ್ತು ಎಥೆನಾಲ್ ಮಿಶ್ರಿತ ಡೀಸೆಲ್ ಇಂಧನವನ್ನು ಬಳಸುವಂತಹ ವಾಹನಗಳ ಮೇಲೆ ಪ್ರಾಯೋಗಿಕ ಅಧ್ಯಯನವನ್ನು ನಡೆಸಿದ ಭಾರತದ ಮೊಟ್ಟಮೊದಲ ತೈಲ ಕಂಪನಿ ಎನ್ನುವಂತಹ ಹೆಸರನ್ನು ಪಡ್ಕೊಂಡಿದೆ ಸೊ ಆಪ್ಷನ್ ಬಿ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಹೆಚ್ ಪಿ ಸಿ ಎಲ್ ಏನು ಮಾಡಿದೆ ರೀಸೆಂಟಾಗಿ ಇ ಟ್ವೆಂಟಿ ಸೆವೆನ್ ಎನ್ನುವಂತಹ ಒಂದು ಯೋಜನೆಯನ್ನು ಕಾರ್ಯಾಚರಣೆಯನ್ನು ಮಾಡಿತ್ತು ಸೊ ಇದರ ಪ್ರಕಾರ ಪೆಟ್ರೋಲಲ್ಲಿ ಸರಿನಾ ಪೆಟ್ರೋಲಲ್ಲಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ನಷ್ಟು ಎಥೆನಾಲನ್ನು ಮಿಕ್ಸ್ ಮಾಡುವಂತಹ ಒಂದು ಯೋಜನೆ ಇದು ಈ ಮುಂಚೆ ಎಷ್ಟು ಮಾಡ್ತಾಯಿದ್ರು ಜಸ್ಟ್ ಟ್ವೆಂಟಿ ಪರ್ಸೆಂಟ್ ಎಥೆನಾಲನ್ನು ಮಿಕ್ಸ್ ಮಾಡ್ತಾಯಿದ್ರು ಸೊ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಅನ್ನು ಮಿಕ್ಸ್ ಮಾಡ್ತಾ ಪ್ರತಿ ಪ್ರತಿಯೊಂದು ಲೀಟರ್ ಪೆಟ್ರೋಲಲ್ಲಿ ಸೊ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಎನ್ನುವುದರ ಬಗ್ಗೆ ಅಧ್ಯಯನ ಮಾಡಿದಂತಹ ಒಂದು ಕಾರ್ಪೊರೇಷನ್ ಲಿಮಿಟೆಡ್ ಕಂಪನಿ ಯಾವುದು ಎಚ್ ಪಿ ಸಿ ಎಲ್ ಸೊ ಇದಾಗಿದೆ ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ ಮೂರರ ಕರೆಂಟ್ ಅಫೇರ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಜೂನ್ ಹದಿನಾರು ಹಾಗೆ ಹದಿನೇಳು ಮುಂದೆ ಬರುವಂಥ ಪ್ರತಿಯೊಂದು ದಿನಗಳ ಕರೆಂಟ್ ಗಳನ್ನು ನಾವು ನಿಮಗೋಸ್ಕರ ತರ್ತಾ ಇರ್ತೇವೆ ಆ ಫ್ರೆಂಡ್ಸ್ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಈ ಡೀಟೇಲ್ ಆಗಿರುವಂತಹ ಪಿ ಡಿ ಎಫ್ ನಮ್ಮ ಸಹ ಶೇರ್ ಮಾಡಿರ್ತೇವೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್